ಮೈಸೂರಿನಲ್ಲಿ ಮುಂದುವರೆದಿದೆ ಪುಂಡರ ಹಾವಳಿ ರಸ್ತೆಗಳಲ್ಲಿ ಟ್ರಿಬಲ್ ರೇಡ್ ವೀಲಿಂಗ್ ಮಾಡಿ ಸ್ಕೂಟಿಗೆ ಡಿಕ್ಕಿ ಹೊಡೆದಿದ್ದಾರೆ ಕಾಯತ್ರಿಪುರಂ ಚರ್ಚ್ ಬಳಿ ಶಿಕ್ಷಕಿಗೆ ಡಿಕ್ಕಿ ಹೊಡೆದಿದ್ದಾರೆ ಎಸ್ಕೇಪ್ ಆಗಿದ್ದಾರೆ ತಲೆಗೆ ಗಾಯವಾಗಿ ರಕ್ತಸ್ರಾವದಿಂದ ಪ್ರಜ್ಞೆ ತಪ್ಪಿದ್ದಾರೆ ಶಿಕ್ಷಕಿ ರಕ್ತದ ಮಡುವಿನಲ್ಲಿದ್ದಂತ ಶಿಕ್ಷಕಿಯನ್ನು ಆಸ್ಪತ್ರೆಗೆ ಜನ ಸೇರಿಸಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟ ನಡೆಸ್ತಾ ಇದ್ದಾರೆ ಶಿಕ್ಷಕಿ जुलाई 18 रंदु ನಡೆದಿರುವಂತ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಸಿದ್ಧಾರ್ಥ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನೋಡಿ ತಮ್ಮದಲ್ಲದ ತಪ್ಪರಿ ಇವರೆಲ್ಲ ಹುಚ್ಚು ಶೋಕಿ ಬಿಟ್ಟಿ ಶೋಕಿ ಇವರೆಲ್ಲ ಮನೆಯಲ್ಲಿ ಕೆಲಸ ಇರಲ್ಲ ಹೇಳೋರು ಕೇಳೋರು ಯಾರು ಇರಲ್ಲ ದುಡಿಯೋಕೆ ಯೋಗ್ಯತೆ ಇರಲ್ಲ ಟ್ರಿಬಲ್ ರೈಡಿಂಗ್ ಆಮೇಲೆ ವೀಲಿಂಗ್ ಅಲ್ಲಿ ಅಮಾಯಕರ ಜೊತೆ ಪ್ರಾಣ ಜೊತೆ ಚಲ್ಲಾಟ ಆಡೋದು ಯಾಕ್ರಿ ಸಂಚಾರಿ ಪೊಲೀಸರು ನೀವು ಸುಮ್ಮನೆ ಕೂತಿದ್ದೀರಿ ಹಾಕ್ರಿ ಒದ್ದು ಒಳಗೆ ಹಾಕ್ರಿ ಏನು ಅನ್ಕೊಂಡಿದ್ದಾರೆ ಇವರೆಲ್ಲ ಟ್ರಿಬಲ್ ರೈಡಿಂಗ್ ಅವನ ಮನೆ ಮುಂದೆ ಮಾಡ್ಕೊಳ್ಳಿ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾಕೆ ಮಾಡಬೇಕು ಸಾರ್ವಜನಿಕರಿಗೆ ಯಾಕೆ ಡಿಕ್ಕಿ ಹೊಡಿಬೇಕು ನೋಡಿ ಸಾವು ಬದುಕಿನ ಮುಂದೆ ಹೋರಾಡ್ತಾ ಇದ್ದಾರೆ ಆ ಗಾಡಿ ನೋಡಿ ಹೆಂಗೆ ಹೊಡೆದಿದ್ದಾರೆ ಅವರು ಅಲ್ಲೇ ಗೊತ್ತಾಗ್ತಾ ಇದೆ ನಮಗೆ ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ತಲೆ ಗಂಭೀರವಾಗಿ ಗಾಯ ಆಗಿದೆ ಅವರಿಗೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇದ್ದರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು ಕುಟುಂಬಕ್ಕೆ ಅವ್ರ ಕುಟುಂಬ ಅವರನ್ನೇ ಆಧಾರವಾಗಿ ಇಟ್ಕೊಂಡಿತ್ತು ಇವರು ಮಾಡುವಂಥ ಈ ಶೋಕಿಗಳಿಗೆ ಅದರಲ್ಲೂ ಮತ್ತು ವಿಡಿಯೋಗಳು ಬೇರೆ ರೀಲ್ಸ್ಗಳಲ್ಲಿ ಲೈಕು ಕಮೆಂಟ್ಸ್ಗಳು ಬರಲಿ ಅಂತ ವಿಡಿಯೋಗಳು ಬೇರೆ ಅವ್ರಿಗೆ ಮಾನವೀಯತೆ ಇಲ್ಲ ಇವರಿಗೆಲ್ಲ ಅವರು ಬಿದ್ದು ನರಳಾಡ್ತಾ ಇದ್ದಾರೆ ಸೌಜನ್ಯಕ್ಕಾದರೂ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಮಾನವೀಯತೆ ಬರಲಿಲ್ಲ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಇವರು ಪುಂಡರು ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಈ ಕೆಲವೊಂದಿಷ್ಟು ಪುಂಡರ ಹಾವಳಿ ಜಾಸ್ತಿ ಆಗ್ತಾ ಇದೆ ಮೈಸೂರಿನಲ್ಲೂ ಕೂಡ ಅಲ್ಲ ಮಾನವೀಯತೆ ಬೇಡವಾ ಅಲ್ಲಿ ಅವ್ರನ್ನ ಆಸ್ಪತ್ರೆ ಸೇರಿಸುವಂಥ ಸೌಜನ್ಯ ಆದರೂ ತೋರಬಹುದಾಗಿತ್ತಲ್ವಾ ಯಾವ ರೀತಿ ಕಡಿವಾಣ ಹಾಕಬೇಕಂತ ಇವರಿಗೆ ಪ್ರಭು ಇದು ಕೇವಲ ಒಂದೋ ಎರಡೋ ಘಟನೆಗಳಷ್ಟೇ ಬೆಳಕಿಗೆ ಬರ್ತಕ್ಕಂಥದ್ದು ಮೈಸೂರಿನ ಸುತ್ತಮುತ್ತಲ ಪ್ರದೇಶ ಇರ್ಬೋದು ಅಂದ್ರೆ ಏನು ಲೇಔಟ್ಗಳು ಇರ್ತಕ್ಕಂಥ ಒಂದು ಸ್ಥಳಗಳಿರ್ಬೋದು ಜೊತೆಗೆ ಮೈಸೂರಿನ ಜನನಿಬಿಡ ಪ್ರದೇಶಗಳಲ್ಲೇ ಈ ತರ ಒಂದು ಪುಂಡ ಯುವಕರ ಒಂದು ಅಟ್ಟಹಾಸ ಹೆಚ್ಚಿನದಾಗಿ ಇದೆ ಅಂತಲೂ ಕೂಡ ಹೇಳ್ಬೋದು ಶಾಲಾ ಕಾಲೇಜುಗಳ ಮುಂಭಾಗದಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ತಮ್ಮ ಏನು ಆ ಒಂದು ಬೈಕ್ಗಳೇನಿರ್ತಾವೆ ಈ ಬೈಕ್ಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಅದರಲ್ಲಿ ಏನು ಟ್ರಿಬಲ್ ರೈಡ್ ಮಾಡೋ ಮುಖಾಂತರ ಬೈಕ್ ಅನ್ನ ವೀಲಿಂಗ್ ಮಾಡ್ತಕ್ಕಂಥ ಪುಂಡರ ಹಾವಳಿ ಹೆಚ್ಚಾಗಿರತಕ್ಕಂಥದ್ದು ಅಮಾಯಕರ ಮೇಲೆ ಅಂದ್ರೆ ಸಾರ್ವಜನಿಕರು ಏನು ಓಡಾಟವನ್ನು ಮಾಡ್ತಾ ಇರ್ತಾರೆ ಫುಟ್ಪಾತ್ ಗಳಲ್ಲಿ ಇರಬಹುದು ರಸ್ತೆಗಳನ್ನ ಕ್ರಾಸ್ ಮಾಡುವಂತಹ ಸಂದರ್ಭಗಳಲ್ಲಿ ಇರಬಹುದು ಎಲ್ಲಾ ಭಾಗಗಳಲ್ಲೂ ಕೂಡ ಅಪಘಾತಗಳಾಗಿರತಕ್ಕಂಥ ಸಂಖ್ಯೆಗಳು ಮೈಸೂರಿನಲ್ಲಿ ಸಾಕಷ್ಟಿದಾವೆ ಇದಕ್ಕೆ ಕಡಿವಾಣ ಆಗ್ತಕ್ಕಂಥ ಒಂದು ಕೆಲಸವನ್ನ ಸಂಚಾರಿ ಪೊಲೀಸರು ಮಾಡಲೇಬೇಕಾಗಿದೆ ಯಾಕೆಂತ ಹೇಳಿದ್ರೆ ಈಗ ಈ ಒಂದು ಘಟನೆ ಏನಿದೆ ಶಿಕ್ಷಕಿ ಏನು ಅವರು ತಮ್ಮ ಒಂದು ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ತ್ರಿಬಲ್ ರೈಡಿಂಗ್ ಅಲ್ಲಿ ಬಂದಂತಹ ಪುಂಡ ಯುವಕರು ಆ ವೀಲಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಅವರ ಒಂದು ವೆಹಿಕಲ್ಗೆ ಡಿಕ್ಕಿಯನ್ನು ಹೊಡೆದಿದ್ದಾರೆ ಇದರಿಂದಾಗಿ ಅವರು ಏನು ತಲೆಗೆ ತೀವ್ರವಾದಂತಹ ಪೆಟ್ಟು ಬಿದ್ದಿರತಕ್ಕಂಥದ್ದು ಅವರು ಸಾವು ಬದುಕಿನ ನಡುವೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಗಾಯತ್ರಿಪುರಂನಲ್ಲಿ ಈ ಒಂದು ಘಟನೆ ನಡೆದಿದೆ ಇದು ಕೇವಲ ಬೆಳಕಿಗೆ ಬಂದಿರತಕ್ಕಂಥ ಒಂದು ಘಟನೆ ಅಷ್ಟೇ ಆದ್ರೆ ಪ್ರತಿನಿತ್ಯವೂ ಕೂಡ ಈ ತರದ ಹಾವಳಿ ಪುಂಡ ಯುವಕರ ಹಾವಳಿ ಇರ್ತಕ್ಕಂಥದ್ದು ಏನು ತಮ್ಮ ವೆಹಿಕಲ್ಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥದ್ದು ಅದರಲ್ಲೂ ಕೂಡ ಮೈಸೂರಿನ ಹೆಸರಾಂತ ಕಾಲೇಜುಗಳೇನಿದ್ದಾವೆ ಈ ಕಾಲೇಜುಗಳ ಮುಂಭಾಗದ ರಸ್ತೆಗಳಲ್ಲೂ ಕೂಡ ವೀಲಿಂಗ್ ಮಾಡತಕ್ಕಂತ ಪ್ರಕರಣಗಳು ಬಹಳಷ್ಟಿದ್ದಾವೆ ಇನ್ನು ಮುಖ್ಯವಾಗಿ ಪೊಲೀಸರು ಇದಕ್ಕೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕ್ತಕ್ಕಂಥದ್ದು ಏನು ಸಂಚಾರಿ ನಿಯಮಗಳೇನಿದ್ದಾವೆ ಈ ನಿಯಮಗಳನ್ನ ಗಾಳಿಗೆ ತೂರ್ತಕ್ಕಂತ ಪುಂಡ ಯುವಕರ ಸಂಖ್ಯೆ ಬಹಳಷ್ಟು ಇದೆ ಇದೆಲ್ಲದಕ್ಕೂ ಕೂಡ ಕಡಿವಾಣವನ್ನ ಹಾಕದೇ ಇದ್ದಂತಹ ಸಂದರ್ಭದಲ್ಲಿ ಈ ತರದ ಅಪಘಾತಗಳು ಬಹಳಷ್ಟು ಕೂಡ ಆಗ್ತವೆ ಯಾಕೆಂತ ಹೇಳಿದ್ರೆ ಮೈಸೂರು ಬೆಳೀತಾ ಇರ್ತಕ್ಕಂಥ ಒಂದು ನಗರ ಈ ಒಂದು ನಗರದಲ್ಲಿ ಈ ತರದ ಒಂದು ಘಟನೆಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಅಮಾಯಕರು ಪ್ರಾಣಗಳನ್ನು ಕಳೆದುಕೊಳ್ಬೇಕಾದಂತಹ ಒಂದು ವಾತಾವರಣ ನಿರ್ಮಾಣವಾಗುತ್ತೆ ಹೀಗಾಗಿ ಈ ತರದ ಘಟನೆಗಳಿಂದಾದ್ರೂ ಕೂಡ ಪೊಲೀಸರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಚ್ಚೆತ್ತುಕೊಳ್ಳುವ ಮುಖಾಂತರ ಈ ಪುಂಡ ಯುವಕರಿಗೆ ಎಡೆಮುರಿ ಕಟ್ಟತಕ್ಕಂತ ಒಂದು ಕೆಲಸವನ್ನು ಕೂಡ ಮಾಡಬೇಕಾಗಿದೆ ಪ್ರಭು ಅಂದ್ರೆ ಪುನೀತ್ ಈಗ ಈ ವೀಲಿಂಗ್ ಪುಂಡರಿಗೆ ಒಂದು ಸಪರೇಟ್ ಆದಂತ ಒಂದು ಕಾನೂನು ಕೂಡ ತರುವಂತ ಒಂದು ಅಗತ್ಯತೆ ಇವೆಲ್ಲ ನೋಡ್ತಾ ಇದ್ರೆ ಅನಿಸ್ತಾ ಇದೆಯಾ ಅಂತ ಸ್ಟ್ರಿಕ್ಟ್ ಆಗಿ ಖಂಡಿತವಾಗಿ ಪ್ರಭು ಯಾಕೆಂತ ಹೇಳಿದ್ರೆ ಈಗ ಮೈಸೂರಿನ ಹೆಸರಾಂತ ಕಾಲೇಜ್ಗಳಿದಾವೆ ಮರಿಮಲಪ್ಪ ಕಾಲೇಜ್ ಇರ್ಬೋದು ಸದ್ವಿದ್ಯಾ ಕಾಲೇಜ್ಗಳಿರ್ಬೋದು ಈ ತರದ ಈ ಒಂದು ಕಾಲೇಜ್ಗಳೇನಿದ್ದಾವೆ ಈ ಕಾಲೇಜ್ಗಳ ಭಾಗ ಬರತಕ್ಕಂತ ಕಾಲೇಜಿನ ಯುವಕರು ಅಂದ್ರೆ ಪುಂಡ ಯುವಕರುಗಳೇನಿರ್ತಾರೆ ಈ ಟೂ ವೀಲರ್ಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂಥವ್ರು ಇರ್ಬೋದು ಈ ತರದವ್ರ ಸಂಖ್ಯೆ ಬಹಳಷ್ಟು ಇರ್ತಕ್ಕಂಥದ್ದು ಆ ಒಂದು ರಸ್ತೆಗಳಲ್ಲಿ ಅಂದ್ರೆ ಮುಖ್ಯವಾಗಿ ಮೈಸೂರಿನ ನಾರಾಯಣ ಶಾಸ್ತ್ರಿ ರಸ್ತೆನಲ್ಲೇ ಹಲವು ಅಪಘಾತಗಳಾಗಿರತಕ್ಕಂಥದ್ದನ್ನ ಬಹಳಷ್ಟು ಕೂಡ ನಾವು ನೋಡಿದ್ದೇವೆ ಜೊತೆಗೆ ಮೈಸೂರಿನ ಹೊರವಲಯಗಳಲ್ಲಿ ಏನು ರಿಂಗ್ ರಸ್ತೆ ಇರ್ಬೋದು ಈ ಭಾಗಗಳಲ್ಲಿ ಹೆಚ್ಚಿನದಾಗಿ ವೀಲಿಂಗ್ ಮಾಡ್ತಕ್ಕಂಥ ಪ್ರಕರಣಗಳು ಕಂಡು ಬಂದಿದ್ದಾವೆ ಜೊತೆಗೆ ಅತಿ ವೇಗ ಇರತಕ್ಕಂಥದ್ದು ಏನು ಈ ಯುವಕರುಗಳು मुख्य रस्तेगळेनिर्तवे ई ओंदु रस्तेगळल्लदे आया एरिया भागगळल्लू कूड हेच्चिनदाಗಿ ಪುಂಡ ಯುವಕರುಗಳ ಒಂದು ವೇಗಕ್ಕೆ ಈಗಾಗಲೇ ಹಲವು ಜನ ಬಲಿಯಾಗಿರತಕ್ಕಂತ ಘಟನೆಗಳು ಕೂಡ ಇರತಕ್ಕಂತದ್ದು। ಹೀಗಾಗಿ ಇದೆಲ್ಲದಕ್ಕೂ ಕೂಡ ಅಂದ್ರೆ ಏನು ಈಗ ಸಂಚಾರಿ ನಿಯಮಗಳೇನಿದ್ದಾವೆ ಆ ಒಂದು ನಿಯಮಗಳನ್ನು ಪಾಲನೆ ಮಾಡುವಂತ ಒಂದು ಕೆಲಸವನ್ನಾದರೂ ಕೂಡ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಈ ಒಂದು ಅಪಘಾತಗಳನ್ನು ತಗ್ಗಿಸಲಿಕ್ಕೆ ಸಾಧ್ಯ ಆಗುತ್ತೆ। ಜೊತೆಗೆ ಈ ತರ ಟೂ ವೀಲರ್ಗಳಲ್ಲಿ ವೀಲಿಂಗ್ ಮಾಡ್ತಕ್ಕಂತವರು ಏನಿದ್ದಾರೆ ಇಂತವರಿಗೆ ಹೆಚ್ಚಿನದಾಗಿ ಒಂದು ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಳ್ಳುವಂತದ್ದು ಅಥವಾ ಅವರಿಗೆ ದಂಡವನ್ನು ವಿಧಿಸತಕ್ಕಂತದ್ದು ಈ ತರದ ಒಂದು ಕೆಲಸಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಈ ಪ್ರಕರಣಗಳೆಲ್ಲವನ್ನೂ ಕೂಡ ತಗ್ಗಿಸಬಹುದು ಅಂತಾನೂ ಕೂಡ ಹೇಳ್ಬೋದು। ಯಾಕೆಂತ ಹೇಳಿದ್ರೆ ಈಗ ಶಿಕ್ಷಕಿಯವರ ಒಂದು ಸ್ಥಿತಿಯನ್ನು ನಾವು ಗಮನಿಸಬಹುದು। ಈ ತರ ಅಮಾಯಕ ಜನರ ಒಂದು ಸ್ಥಿತಿಗಳನ್ನು ಕೂಡ ಗಮನಿಸಬೇಕಾಗುತ್ತೆ। ಜೊತೆಗೆ ಶಾಲಾ ಕಾಲೇಜುಗಳಿಗೆ ಹೋಗ್ತಕ್ಕಂಥ ಪುಟ್ಟ ಪುಟ್ಟ ಮಕ್ಕಳ ಮೇಲೆ ಈ ತರದ ಒಂದು ಅಪಘಾತಗಳಾದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ಈ ತರ ವೀಲಿಂಗ್ ಮಾಡ್ತಕ್ಕಂಥವ್ರನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲಿಕ್ಕೆ ಜೊತೆಗೆ ಅವ್ರಿಗೆ ಕ್ರಮವನ್ನು ಜರುಗಿಸತಕ್ಕಂಥ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ। ಎಲ್ಲೂ ಕೂಡ ಏನು ಸಂಚಾರಿ ಪೊಲೀಸರು ಈ ತರದ ಘಟನೆಗಳು ಬಂದಂತಹ ಸಂದರ್ಭದಲ್ಲಿ ಅವ್ರಿಗೆ ಕಠಿಣವಾದಂತಹ ಕ್ರಮವನ್ನು ತೆಗೆದುಕೊಳ್ಳುವ ಮುಖಾಂತರ ಸಮಾಜಕ್ಕೂ ಕೂಡ ಒಂದು ಉತ್ತಮವಾದಂತಹ ಸಂದೇಶವನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಈ ತರದ ಪ್ರಕರಣಗಳು ಬಹಳಷ್ಟು ಕೂಡ ಕಡಿಮೆ ಆಗ್ತವೆ, ಕಂಟ್ರೋಲ್ ಬರ್ತವೆ ಅಂತ ಕೂಡ ಹೇಳ್ಬೋದು ಪ್ರಭು। ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ।